हाय फ्रेंड्स, वेलकम टू अश्विनी बेने नगरी चैनल। इवत्त नावु वसा रीतिया बेळे सांबार याव रीति माडोदंत तोरिसिकोड्ता इद्दीनि। इदु तुंबाने ईजी आगिरुत्ते अंड टेस्टी आगिरुत्ते, नीवु कूड ओंद सल मनेयल्लि ट्राय माडि। सो बन्नि नोडोण याव रीति माडोदंत। सो मोदलिगे नावु ओंदु मिक्सि जार तगोता इद्दीनि। आ मिक्सि जार गे नालक्कु टोमेटो हण्णन्न नानु कट् माडि इट्कोंडिद्दीनि, अदन्न इवाग हाक्ता इद्दीनि। सो इदन्न नावु मिक्सि माड्कोंड बरोण। सो इवाग ना मिक्सी मंदिद्दागिदे, इवाग नानु ओंदु पात्रे इट्कोता इद्दीनि ग्यास मेले। सो आ पात्रेगे नावु रुब्बिट्कोंडिरुवंत टोमेटो पेस्ट्न आड् माड्ता इद्दीनि। सो निमगे नीरु जास्ति इरबेकु सांबारल्लि अंद्रे, सो नीरु जास्ति आड् माड्कोळ्ळि। इल्ल निमगे गट्टि बेकु अंद्रे स्वल्प नीरन्न कड्मे आड् माड्कोळ्ळि। सो नानु इवाग मत्ते ना मिक्सी जारिगे स्वल्प नीरु हाकि पात्रेगे हाक्ता इद्दीनि। ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಸಾಂಬಾರನ್ನ ರೆಡಿ ಮಾಡ್ಕೋಬೋದು. ಸೊ ಇವಾಗ ನಾನು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಸೊ ಕರಿಬೇವಿನ ಸೊಪ್ಪು ಇವಾಗ ಹಾಕೋದ್ರಿಂದ ಸಾಂಬಾರಲ್ಲಿ ಕುದಿತಾ ಇರುತ್ತಲ್ವಾ, ಅವಾಗ ಅದ್ರ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಸೊ ತಿನ್ಬೇಕಾದ್ರೆ ಅದ್ರ ಗಮ ಸಿಗುತ್ತೆ ಮತ್ತು ಟೇಸ್ಟ್ ಸಿಗುತ್ತೆ. ಸೊ ಹಾಗಾಗಿ ನಾನು ಈಗಲೇ ಕರಿಬೇವಿನ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಖಾರ ಜಾಸ್ತಿ ಇಷ್ಟ ಆದರೆ ಸೊ ಖಾರ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ನಾವು ಮೀಡಿಯಮ್ಮಾಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಅದನ್ನ ಸ್ವಲ್ಪ ಕಲಿಸ್ತಾ ಇದ್ದೀನಿ ಸ್ಪೂನಲ್ಲಿ. ಸೊ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ, ಒಂದು ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಬಿಡೋಣ. ಸೊ ನೀವು ಕೂಡ ಇದನ್ನ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಇದು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ, ರೈಸ್ ಜೊತೆ ಇದು ತುಂಬ ಕಾಂಬಿನೇಷನ್ ಆಗಿರುತ್ತೆ. ಸೊ ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಕುದಿತಾ ಇದೆ ಅಂತ, ನೋಡಿ ಯಾವ ರೀತಿ ಕುದಿತಾ ಇದೆ ಅಂತ. ಸೊ ಇವಾಗ ಅದು ಕುದಿಯೋ ಟೈಮಲ್ಲಿ ಒಂದ್ಸಲ ನಾವು ಚಮಚದಲ್ಲಿ ಕ್ಲೀನಾಗಿ ಕಲಸ್ಕೋಬೇಕು. ಸೊ ಇವಾಗ ಕಲಸ್ಕೊಂಡಾದಮೇಲೆ ನಾನು ನಾಲ್ಕು ವಿಷಲ್ಸ್ ಓಡಿಸ್ಕೊಂಡಿದ್ದೀನಿ ಇವಾಗ ಬೇಳೆಗೆ. ಸೊ ಅದನ್ನು ನಾನು ಸ್ಮ್ಯಾಶ್ ಮಾಡಿಲ್ಲ, ಹಾಗೆ ವಿಜಿಲ್ಸ್ ಓಡಿಸ್ಕೊಂಡಿರೋದನ್ನೇ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಈ ಪಾತ್ರೆಗೂ ಕೂಡ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈಗ ಒಂದ್ಸಲ ಮತ್ತೆ ಚಮಚದಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಇದು ನಾರ್ಮಲ್ ಬೇಳೆ ಸಾರಿಗಿಂತ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇದರಲ್ಲಿ ನಾವು ಯಾವುದೇ ರೀತಿ ಈರುಳ್ಳಿ ಯೂಸ್ ಮಾಡ್ತಾ ಇಲ್ಲ, ಈರುಳ್ಳಿ ಯೂಸ್ ಮಾಡ್ದೇ ಈ ಸಾಂಬಾರು ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಸೊ ಇವಾಗ ನಾನು ಸಾಂಬಾರು ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ, ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ. ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಎಮ್ ಟಿ ಆರ್ ಸಾಂಬಾರು ಪೌಡರ್. ನೀವು ಮನೆಯಲ್ಲಿ ಬೇಕಾದರೆ ರೆಡಿ ಮಾಡಿಟ್ಕೊಂಡಿರೋಂಥ ಸಾಂಬಾರು ಪೌಡ್ರು ಕೂಡ ಇದಕ್ಕೆ ಯೂಸ್ ಮಾಡ್ಬೋದು. ಸೊ ಇದನ್ನ ಮತ್ತೆ ಕುದಿಯೋದಕ್ಕೆ ಬಿಡಬೇಕು. ಸೊ ಇವಾಗ ನಾನು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಕುದಿತಾ ಇದೆ. ಇವಾಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸೊ ಸಾಂಬಾರು ಈಗ ರೆಡಿಯಾಗಿದೆ. ಇದಕ್ಕೆ ಲಾಸ್ಟಿಗೆ ಒಗ್ಗರಣೆ ಒಂದು ಹಾಕಿದರೆ ನಮ್ಮ ಹೊಸ ರೀತಿಯ ಬೇಳೆ ಸಾಂಬಾರು ರೆಡಿಯಾಗಿದೆ. ಸೊ ಇವಾಗ ನಾವು ಒಗ್ಗರಣೆಯನ್ನು ಹಾಕೋಣ. ಒಂದು ಕಡೆ ನಾವು ಒಗ್ಗರಣೆ ಹಾಕೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೀವು ಎಣ್ಣೆ ಇಲ್ಲಾಂದರೆ ತುಪ್ಪದಲ್ಲಿ ಕೂಡ ಇದನ್ನ ಒಗ್ಗರಣೆ ಹಾಕ್ಬೋದು. ಸೊ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಜೀರಿಗೆ ಆ್ಯಡ್ ಮಾಡಬೇಕು. ಸೊ ಇವಾಗ ಸಿಡಿತಾ ಇದೆ. ಇವಾಗ ನಾವು ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಎರಡು ಒಣಮೆಣಸಿನ್ಕಾಯನ್ನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಇದಕ್ಕೆ. ಸೊ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು.
ಸೊ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವು ಈಗ ಬೇಳೆ ಸಾಂಬಾರ್ಗೆ ಇದಕ್ಕೆ ಇದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಒಗ್ಗರಣೆ ಈಗ ರೆಡಿಯಾಗಿದೆ, ಇವಾಗ ಸಾಂಬಾರ್ಗೆ ಹಾಕ್ತಾ ಇದ್ದೀವಿ. ಸೊ ಸಾಂಬಾರ್ಗೆ ಇದು ಒಗ್ಗರಣೆ ಹಾಕಿದ ತಕ್ಷಣವೇ ಘಮ ಅಂತ ಒಂಥರ ಪರಿಮಳ ಬರುತ್ತೆ, ಬೆಳ್ಳುಳ್ಳಿದು ಮತ್ತು ಜೀರಿಗೆ ಎಲ್ಲ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಬೇಳೆ ಸಾಂಬಾರು ರೆಡಿಯಾಗಿದೆ. ಒಂದ್ಸಲ ನಾವು ಕೈ ಆಡಿ ನೆಕ್ಸ್ಟ್ ಇದನ್ನ ಗ್ಯಾಸಿಂದ ಇಳಿಸ್ಕೊಂಡ್ರೆ ಆಯಿತು. ಸೊ ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಸೊ ನೋಡ್ತಾಯಿದ್ದೀರಿ ರೈಸ್ ಜೊತೆ ಸಾಂಬಾರು ರೆಡಿಯಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಕೂಡ ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಬಿಸಿ ಸಾಂಬಾರ್ ಹಾಗೆ ರೈಸ್ ಇದ್ದರೆ ತುಂಬಾ ಸಖತ್ತಾಗಿರುತ್ತೆ. ಸೊ ಸೂಪರಾಗಿದೆ, ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.